ದೊಡ್ಡ ಸಿನಿಮಾ ಮಾಡಿರುವ ಅದು ಸ್ಪೆಷಲ್ಲೇ ಎನಿ ಸಿನಿಮಾಗಳು ನಮಗೆ ಒಂದೊಂದು ಒಂದೊಂದು ರೀತಿ ಸ್ಪೆಷಲ್ ಆಗುತ್ತೆ ಕೆಲವು ಸಬ್ಜೆಕ್ಟ್ ಈಗ ಐ ಲವ್ ಯು ಬರೀ ಸಬ್ಜೆಕ್ಟೇ ನಂಗೆ ಸ್ಪೆಷಲ್ ಅದರಲ್ಲಿ ಬಿಕಾಸ್ ಆ ಸಬ್ಜೆಕ್ಟ್ ವಾಸ್ ಸೋ ಹಾಂಟಿಂಗ್ ವಾವ್ ಅನ್ಸ್ಬಿಡಿತಾ ಹೀರೋ ಏನೋ ಹೆಂಡ್ತಿ ಕ್ಯಾರೆಕ್ಟ್ರ್ ಕೇಳಿಬಿಟ್ಟು ಎರಡು ಥರ ಅದು ಆ್ಯಕ್ಚುಲಿ ಇನ್ ಡಿಫ್ರೆಂಟ್ ವೇ ಸೊ ಈ ಪಿಕ್ಚರು ಮೇಕಿಂಗ್ ಸಿನಿಮಾ ಇದು ಇದನ್ನದೇ ಕಂಪೇರ್ ಮಾಡೋಕ್ಕಲ್ಲ ಸ್ಟೋರಿ ಗಿರಿ ಅದೆಲ್ಲ ಇಂಪಾರ್ಟೆಂಟ್ ಅಲ್ಲ ಇದು ಮೇಕಿಂಗ್ ಇಂಪಾರ್ಟೆಂಟ್ ಇದು ಏನು ಹೇಳಿ ಅದೃಶ್ಯ ಕಾವ್ಯ ಅಂತಾರಲ್ಲ ಅದು ಭಾಳ ಅಟ್ರ್ಯಾಕ್ಟ್ ಅನಿಸುತ್ತೆ ಅಂಥದ್ರಲ್ಲಿ ಒಂದು ಕಾಸ್ಟ್ಯೂಮ್ ಡ್ರಾಮಾ ಬೇರೆ ರೆಟ್ರೋ ಕಾಸ್ಟ್ಯೂಮ್ಸು ಆ ಗೆಟಪ್ಸು ಆ ಇದು ಆ ಕಾರ್ಸು ವಿಂಟೇಜ್ ಕಾರ್ಸು ಆ ಸೆಟ್ಗಳು ಅದೊಂದು ಬೇರೆ ಥರನೇ ಲೋಕ ಕ್ರಿಯೇಟ್ ಮಾಡುತ್ತೆ ಅಂದರೆ ಸ್ವತಂತ್ರ ಪೂರ್ವದ ಸ್ವತಂತ್ರ ಪೂರ್ವದಿಂದ ಸ್ವತಂತ್ರ ಆದಮೇಲೆ ಅವನ ಫುಲ್ ಅವನ ಕೆರಿಯರ್ನ ತೋರಿಸಿರೋಂಥ ಪಿಚ್ಚರ್ ಇದು ಈ ಥರದ್ದು ಪಾತ್ರಕ್ಕೋಸ್ಕರ ತಾವು ವೆಯ್ಟ್ ಮಾಡ್ತಾ ಇದ್ದರೆ ಯಾವ್ದಾದ್ರು ಅಥವಾ ಈ ಥರದೊಂದು ಪಾತ್ರ ಮಾಡಬೇಕು ಅಂದರೆ ಅಥವಾ ಅನ್ಎಕ್ಸ್ಪೆಕ್ಟೆಡ್ ಅಂದರೆ ಆ ದಿಸ್ ಇಸ್ ಅನ್ಎಕ್ಸ್ಪೆಕ್ಟೆಡ್ ಓನ್ಲಿ ಯಾವುದು ಈ ತರ ಪಾತ್ರ ಬರುತ್ತೆ ಆತರ ಎಲ್ಲ ಅಲ್ಲ ಆತರ ಏನಾರ ನನ್ನ ಮನ್ಸಿಗೆ ಬಂದು ನಾನೇ ಪಿಕ್ಚರ್ ಮಾಡ್ಬಿಡ್ತೀನಿ ಡೈರೆಕ್ಟ್ ಮಾಡಿಬಿಡ್ತೀನಿ ಸೊ ಇದು ಒಂದು ಅನ್ಎಕ್ಸ್ಪೆಕ್ಟೆಡ್ ಆಕ್ಚುಲಿ ಚಂದ್ರ ಜೊತೆಗೆ ಮೂರನೇ ಸಿನಿಮಾ ಹಿಂದೆ ಮಾಡಿದ ಬೇರೆ ಸಿನಿಮಾ ಹೌದು ಬಟ್ ಜನ ನಿರೀಕ್ಷೆ ಕೂಡ ಮಾಡಿರಲಿಲ್ಲ ಈ ಥರದ್ದು ಜಾನರ್ ಸಿನಿಮಾ ಮಾಡ್ತಾರೆ ಅದೇ ಸ್ಪೆಷಲ್ ಅದೇ ನನಗೂ ಅದೇ ಅನಿಸಿದ್ದು ಅವ್ರು ಯಾವಾಗ ಫೋಟೋ ಶೂಟ್ ಮಾಡ್ರೆ ಅವಾಗ ಅನ್ನಿಸ್ ಇಲ್ಲ ಇವ್ರು ಬೇರೆ ಥರನೇ ಮಾಡ್ತಿದ್ದಾರೆ ಅಂತ ಯಾವಾಗ ಶೂಟಿಂಗ್ ಅನ್ನೋ ಆ ಸೆಟ್ಗಳು ಗಿಟ್ಗಳು ನೋಡ್ತಿದ್ದಂಗೆ ಅನಿಸ್ ಇದೇನಿದ್ರು ವಿಷುವಲ್ ಸಿನಿಮಾ ಇದು ಇದರಲ್ಲಿ ಜಾಸ್ತಿ ಏನು ಹೇಳಿ ನಾನು ಅವ್ರಿಗೆ ನಾನು ಎಲ್ಲ ಸಿನಿಮಾಗಳು ಸ್ವಲ್ಪ ಅದು ಇದು ಅಂತ ಮಾತಾಡ್ತಾ ಇರ್ತೀನಿ ಆ್ಯಕ್ಚುಲಿ ಸ್ಕ್ರಿಪ್ಟ್ ಬನ್ನಿ ಸತಿ ಕೂತ್ಕೊಳ್ಳೋಣ ಒಂದು ಏನಾದ್ರು ಮಾಡೋಣ ಅದು ಇದು ಅಂತ ಬಟ್ ನನಗೆ ಇದನ್ನು ನೋಡಿದಾಗ ಅನ್ನಿಸ್ತಿಲ್ಲ ಇದು ಇದು ಸ್ಕ್ರಿಪ್ಟ್ ಮಾಡ್ಕೊಂಡು ಏನಿದೆ ಅಷ್ಟೇ ಕರೆಕ್ಟಾಗಿ ಇರುತ್ತೆ ಇದು ಯಾಕಂದರೆ ಇದು ಬೇರೆ ಥರನೇ ಸ್ಕೋಪ್ ಇರೋವಂಥ ಸಿನಿಮಾ ಅಂತ ಅನ್ನಿಸ್ತು ಫಸ್ಟ್